ಸಕಲೇಶಪುರದಲ್ಲಿ ಅಮಿತ್ ಶಾ ಸುನಾಮಿ ಸಿಮೆಂಟ್ ಮಂಜು ಗೆಲುವಿಗೆ ಪಣತೊಟ್ಟ ಚಾಣಕ್ಯ ಮಂಜು ಗೆಲ್ಲಿಸೋ ಹೊಣೆ ಹೊತ್ತ ಪ್ರೀತಂ ಗೌಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಕಳೆದ 3 ಬಾರಿ ಅಂತ ಜೆಡಿಎಸ್ ಗೆಲ್ತಾ ಇದೆ ಎಚ್ ಕೆ ಕುಮಾರಸ್ವಾಮಿ ಗೆಲ್ತಾ ಇದೆ ಬಿಜೆಪಿ ಕಳೆದ ಬಾರಿ ದಕ್ಕಿಸ್ಕೊಂಡ್ಬಿಡ್ತು ನಾರಾಯಣ ಸೋಮಶೇಖರ್ ಮೂಲಕ ಅಂತಿತ್ತು ಆದ್ರೆ ಆಗ್ಲಿಲ್ಲ ಈಗ ಟಿಕೆಟ್ ಚೇಂಜ್ ಸಿಮೆಂಟ್ ಮಂಜೂರಿಲಿ ಬಿಜೆಪಿ ಅಭ್ಯರ್ಥಿ ಒಳ್ಳಿ ಮೋಹನ್ ಕಾಂಗ್ರೆಸ್ ಹಾಗೆ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಆದರೆ ಅಮಿತ್ ಶಾ ಅವರು ಎಲ್ಲೆಲ್ಲಿ ಕಡಿಮೆ ಅಂತದಲ್ಲಿ ಬಿಜೆಪಿ ಕಳೆದ ಬಾರಿ ಸೋತಿತ್ತು ಎಲ್ಲೆಲ್ಲಿ ಈಗ ಹತ್ತತ್ರ ಬಂದಿದ್ದಿದೆ ಅಲ್ಲಲ್ಲಿ ಗೆಲ್ಸ್ಬೇಕು ಅಂತ ರ್ಯಾಲಿಗಳನ್ನ ರೋಡ್ ಶೋಗಳನ್ನ ಮಾಡ್ತಾರೆ ಮೊನ್ನೆ ಸಕಲೇಶಪುರದಲ್ಲಿ ಇಂದೆದ್ದು ಕಂಡು ಕೇಳಿದ ಬಿಜೆಪಿ ಪಕ್ಷದಲ್ಲಿ ಅಷ್ಟು ಜನ ಸೇರಿಸಿ ರೋಡ್ ಶೋ ಮಾಡಿದ್ದಾರೆ ಇದೇ ಖುಷಿಯಲ್ಲಿ ಪ್ರೀತಂ ಗೌಡರು ಸಹ ಇದರ ಗೆಲ್ಸ್ಕತ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ ಹೊಣೆ ಹೊತ್ತಿದ್ದಾರೆ ಸಿಮೆಂಟ್ ಮಂಜುನ ಗೆಲ್ಸ್ಕೋತೀನಿ ಅಂತ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಗೆ ಕಬ್ಬಿಣದ ಕಡಲೆ ಏನಲ್ಲ ಬಿಜೆಪಿಯವರು ಒಟ್ಟಾಗಿ ಚುನಾವಣೆ ಮಾಡಿದ್ರೆ ದಕ್ಕಿಸಿಕೊಳ್ಬಹುದಂತ ಕ್ಷೇತ್ರ ಆದ್ರೆ ಆ ಒಟ್ಟಾಗಿ ಚುನಾವಣೆ ಮಾಡೋ ಜವಾಬ್ದಾರಿ ಈಗ ಪ್ರೀತಂ ಮೇಲೆ ಪ್ರೀತಂ ಅದನ್ನ ಜವಾಬ್ದಾರಿ ತಗೊಂಡಿದ್ದಾರೆ ಆದರೆ ಹಾಸನದಲ್ಲಿ ಟಫ್ ಫೈಟ್ ಆಗ್ತಾ ಇದೆ ಸ್ವರೂಪ್ ಹಿಂದೆ ರೇವಣ್ಣ ಅವರು ಭವಾನಿ ರೇವಣ್ಣ ಸೂರಜ್ ಪ್ರಜ್ವಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ದೇವೇಗೌಡರು ಎಲ್ಲರೂ ನಿಂತು ಪ್ರೀತಂ ಗೌಡರನ್ನ ಮಕಾಡೆ ಮಗಿಸ್ಬೇಕು ಅಂತ ನಿಂತವ್ರೆ ಆದ್ರೆ ಇದೇ ಪ್ರೀತಂ ಗೌಡ ನಾನು ಹಾಸನನು ಗೆಲ್ತೀನಿ ಸಕಲೇಶಪುರನು ಗೆಲ್ಸ್ತೀನಿ ಅಂತ ಹೋಗ್ತಾ ಇದ್ದಾರೆ ಬಟ್ ಒಂದೇನಿಲ್ಲ ಅಂತಂದ್ರೆ ಹಾಸನಕ್ಕಿಂತ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದಲ್ಲಿ ಎ ಮಂಜು ಬಿಜೆಪಿ ಅಭ್ಯರ್ಥಿಗಿಂತ 15,000 ಲೀಡ್ ತಗೊಂಡ್ರು ಆದ್ರೆ ಸಕಲೇಶಪುರದಲ್ಲಿ ಲೀಡ್ ತುಂಬಾ ಕಡಿಮೆ ಆಯ್ತು ಜೆಡಿಎಸ್ ಗೂ ಬಿಜೆಪಿ ಅಭ್ಯರ್ಥಿ ಅಂತ ಹಾಗೆ ನೋಡಿದ್ರೆ ಹಾಸನ ಕ್ಷೇತ್ರಕ್ಕಿಂತ ಸಕಲೇಶಪುರ ಬಿಜೆಪಿಗೆ ಪೂರಕವಾದಂತ ವಾತಾವರಣ ಇರೋ ಕ್ಷೇತ್ರ ಪ್ರಯತ್ನಗಳಾಗಿರಲಿಲ್ಲ ಹೊಂದಾಣಿಕೆ ಇರಲಿಲ್ಲ ಕಳೆದ ಬಾರಿ ನಾರಾಯಣ ಸೋಮಶೇಖರ್ ಜೊತೆ ಈ ಬಾರಿ ಸಿಮೆಂಟ್ ಮಂಜು ಗೆಲ್ಲಿಸ್ಲಿಕ್ಕೆ ಪ್ರೀತಂ ಹೊಣೆ ಹೊತ್ತಿದ್ದಾರೆ ಪಕ್ಷ ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇದೆ ಆದರೆ ಅಮಿತ್ ಶಾ ಬಂದ ತಕ್ಷಣ ರೋಡ್ ಶೋ ಮಾಡಿದ ತಕ್ಷಣ ಜನ ಸೇರಿದ ತಕ್ಷಣ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಆದರೆ ಆ ಕಾರ್ಯಕರ್ತರ ಹಿಂಡು ದಂಡಿದೆ ಆ ಹಿಂಡು ದಂಡನ್ನ ಸರಿಯಾಗಿ ಕರ್ಕೊಂಡು ಹೋದ್ರೆ ಆಗತ್ತೆ ಅನ್ನೋ ಲೆಕ್ಕಾಚಾರ ಹಾಗಾಗಿ ಬಿಜೆಪಿ ಹಾಸನದಲ್ಲಿ 3 ಕ್ಷೇತ್ರಗಳನ್ನ ಗೆಲ್ಲಿಕೊಂಡಿದೆ ಹಾಸನ ಬೇಲೂರು ಮತ್ತೆ ಸಕಲೇಶಪುರ 3 ಕ್ಷೇತ್ರದಲ್ಲೂ ಫಲಿತಾಂಶವನ್ನ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಹೀಗಾಗಿ ಏನಾಗತ್ತೆ ಅಂತ ಕಾದು ನೋಡಬೇಕು ಯಾಕಂದ್ರೆ ಈ ಇದೊಂಥರ ಹಿಡಿದಾಟ ಬಿಡಲ ಅನ್ನತ್ತಾರಲ್ಲ ಆ ಜಿಗ್ನೆ ಟೈಪು ಅಮಿತ್ ಶಾ ಅಮಿತ್ ಶಾಗೆ ಈ ಪ್ರೀತಂ ಗೌಡರು ಸಾಥು ಇವೆಲ್ಲ ವರ್ಕೌಟ್ ಆಯ್ತವ ಅಲೆ ಸುನಾಮಿ ಬಂದಾಗ್ಲೇ ಏನೋ ಕೆಲವೊಂದು ಟೈಮ್ ಆಗಿರಲ್ಲ ಬಟ್ ಈ ಟೈಮ್ ಪ್ರೀತಂ ಗೌಡರು ಹೊಣೆ ಹೊತ್ತಂತೆ ಸಿಮೆಂಟ್ ಮಂಜು ಅವ್ರನ್ನ ಗೆಲ್ಲಿಸ್ತಾರ ಅಮಿತ್ ಶಾ ಆಟ ಹಿಡಿದಂತೆ ಆ ಕ್ಷೇತ್ರವನ್ನ ಗೆಲ್ತಾರ ಇವೆಲ್ಲ ಸಾಧ್ಯನಾ ಜೆಡಿಎಸ್ ಏನ್ ಮಾಡುತ್ತೆ ಕಾಂಗ್ರೆಸ್ ಏನ್ ಮಾಡುತ್ತೆ ನಿಮ್ ಪ್ರಕಾರ ಸಕಲೇಶಪುರದಲ್ಲಿ ಯಾರು ಗೆಲ್ತಾರೆ ಗ್ರೌಂಡ್ ರಿಪೋರ್ಟ್ ಏನ್ ತಾವೇನ್ ಹೇಳ್ತೀರಿ ಬಿಜೆಪಿ ವರ್ಸಸ್ ಜೆಡಿಎಸ್ ಫೈಟ್ ಇದೆ ಕಾಂಗ್ರೆಸ್ ಕೂಡ ಫೈಟ್ ಕೊಡ್ತಾ ಇದೆ ಗೆಲುವು ಅದು ಜೆಡಿಎಸ್ ಗೆ ತಕ್ಕಬಹುದು ಅಥವಾ ಬಿಜೆಪಿಗೆ ತಕ್ಕಬಹುದು ಅಂತ ಅಥವಾ ಕಾಂಗ್ರೆಸ್ ತಕ್ಕಬಹುದು ಅಂತ ಯಾರಿಗೆ ದಕ್ಕತ್ತೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮನ್ನು ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಿಕೊಳ್ಬೇಡಿ ಶಾಸಕರಾಗಿ ಸೇವೆ ಮಾಡೋರನ್ನ ಆಯ್ಕೆ ಮಾಡಿ ಶೋಕಿ ಮಾಡೋರನ್ನ ಆಯ್ಕೆ ಮಾಡಬೇಡಿ ಜಾತಿ ಧರ್ಮ ಪಕ್ಷ ಹೊರತುಪಡಿಸಿ ವ್ಯಕ್ತಿಗತವಾಗಿ ಮತದಾನ ಮಾಡಿ ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ